ಇನ್ನು ಇನ್ನೊಂದು ಹೇಳಿದರು ಸಿಟಿ ರವಿ ಎಲ್ಲ ರೂಟಿ ರವಿ ಅಂತೇಳಿ. ನಾನು 4 ಸರಿ ಆ ಜನ ಪ್ರೀತಿಯಿಂದ ಗೆಲ್ಸಿದ್ದಾರೆ, ಪ್ರತಿ ವರ್ಷ ಒಂದಕ್ಕೊಂದು ಲೀಡು ಕೊಟ್ಟು ಗೆಲ್ಸಿದ್ದಾರೆ. ಹಂಗೆ ಹೇಳಬೇಕಾದ್ರೆ ಆಧಾರ ಇರಬೇಕು ಮತ್ತು ಜವಾಬ್ದಾರಿಯಲ್ಲಿ ಇರುವ ವ್ಯಕ್ತಿ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು. ನಾನು ಹೇಳ್ಬೋದು, ನನಗೆ ಹೇಳಕ್ಕೆ ಬರಲ್ವಾ? ಮೈಸೂರಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಜನ ಕಚ್ಚರ್ಕ ಅಂತ ಮಾತಾಡ್ತಾರೆ, ನಾನು ನಂದಲ್ಲ ಇದು ಮಾತು, ಸಿದ್ದರಾಮಯ್ಯನವ್ರ ಬಗ್ಗೆ ಜನ ಮಾತಾಡೋದು ಅಂತ ಹೇಳಿದ್ರೆ ಮರ್ಯಾದೆ ಹೋಗೋದು ಅವ್ರದ್ದು. ಅವರು MLA ಇದ್ದಾಗ MLA ಇಲ್ಲದೆ ಇದ್ದಾಗ ಹೆಂಗೆ ಹೆಂಗಿದ್ರು ಅನ್ನೋದನ್ನು ನಾನು ಹೇಳಿದ್ರೆ ಬಿಚ್ಚಿದ್ರೆ ನನಗೂ ಬರುತ್ತೆ. ಆದರೆ ಇನ್ನೊಬ್ಬನ ಬಗ್ಗೆ ಮಾತಾಡಬೇಕಾದ್ರೆ, ಇನ್ನೊಬ್ಬನ ಕಡೆ ಬೆಟ್ ಮಾಡಿ ತೋರಿಸ್ಬೇಕಾದ್ರೆ ತನ್ನ ಕಡೆಗೂ 4 ಬೆಟ್ಟು ತೋರಿಸ್ತಿರ್ತವೆ ಅನ್ನೋದನ್ನು ಅವರು ಗಮನದಲ್ಲಿ ಇಟ್ಕೊಂಡಿರಬೇಕು. ಜನ ಮಾತಾಡ್ತಾರೆ ನಂದಲ್ಲ ಅಂತ ಅಂದುಬಿಟ್ರೆ ಅವ್ರ ಬಾಯಿಂದ ಬಂದಾಗ ಅದು ಅವ್ರ ಮಾತಾಗತ್ತೆ, ನನ್ನ ಬಾಯಿಂದ ಬಂದಾಗ ನನ್ನ ಮಾತಾಗತ್ತೆ. ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ, ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡ್ತಾರೆ. ನೀವು ಕಲಿಬೇಕಾ? ನೀವು ಮಾಡಬೇಕಾ? ಮತ್ತೆ ಆಗ್ತೇಡ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಇವತ್ತು ನೀವು ಚಿಕ್ಕಮಗಳೂರಿನಲ್ಲಿ ಯಾವ ಜನರನ್ನು ಬೇಕಾದ್ರೂ ಕೇಳಿ, ಯಾರ ಮನೇಲಿ ಊಟಿ ಮಾಡಿದ್ದೀನಿ ನಾನು? ಯಾರ ಮನೇಲಿ ಊಟಿ ಮಾಡಿದ್ದೀನಿ? ಅಧಿಕಾರಿಗಳು ಕೇಳಿ, ಏನಾದ್ರು ದುಡ್ಡು ಇಸ್ಕೊಂಡು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೀನ, ಅಥವಾ ಇಲ್ಲಿ ಲೂಟಿ ಮಾಡೋಕ್ಕೆ ಏನಾದರೂ ಅಕ್ರಮ ವ್ಯವಹಾರ ನಡೆಸ್ತಾ ಇದ್ದೀನ ಹೇಳಿ. ಅವ್ರು ಮುಖ್ಯಮಂತ್ರಿ ಆಗಿದ್ದವರು, ವಿರೋಧ ಪಕ್ಷದ ನಾಯಕರು, ಆ ಥರದ್ದು ಯಾವುದಾದ್ರು ಅಕ್ರಮ ವ್ಯವಹಾರ ನಡೆಸ್ತಿದ್ರೆ ಅವ್ರ ಕೈನಲ್ಲೇ ಅಧಿಕಾರ ಇದ್ದಾಗಲೂ ಏನೂ ಮಾಡಲಿಲ್ಲ ನನ್ನ ಮೇಲೆ. ಈಗಲೂ ಯಾವುದಾದ್ರು ನಿರ್ದಿಷ್ಟವಾಗಿರೋದು ಹೇಳಿ. ಜನ ಮಾತಾಡ್ತಾರೆ ಅಂತ ಅಂದ್ಬಿಟ್ರೆ ಓಟಾಗಿ ಗೆಲ್ಸಿರೋರು ಜನನೇ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ನವರೆಗೂ BJPಯನ್ನು ಗೆಲ್ಸಿರೋದು ಜನ. ಹಾಗಾದ್ರೆ ಅವ್ರು ಯಾವ ಜನ ಮಾತಾಡಿದವ್ರ ಬಗ್ಗೆ ನನ್ನ ಬಗ್ಗೆ ಮಾತಾಡೋದು? ದುಟಿ ರವಿ ಅಂತ ನನಗಾಗದೇ ಇರೋರು, ರಾಜಕೀಯವಾಗಿ ನಮ್ಮಿಂದ ಸೋತಿರೋರು, ಆ ಜನ ಹೊಟ್ಟೆ ಕಿಚ್ಚಿಗೆ ಮಾತಾಡ್ತಾರೆ. ಅದನ್ನು ಕೇಳಿಕೊಂಡು ಜವಾಬ್ದಾರಿ ಇರೋ ಮಾತಾಡ್ತಾರೆ ಅಂತ ಹೇಳಿದ್ರೆ ನನಗೆ ಹೇಳಕ್ಕೆ ಬರಲ್ವೇನೋ? ನನಗೂ ಕೆಲವ್ರು ಹೇಳಿದ್ದಾರೆ ಮೈಸೂರ ಬಗ್ಗೆ, ಅವ್ರ ಬಗ್ಗೆ ಗುಣಗಾನನೇ ಮಾಡಿದ್ದಾರೆ. ಅದನ್ನೆಲ್ಲ ಹೇಳಿದ್ರೆ, ಎಲ್ಲವನ್ನೂ ಹೇಳಿದರೆ, ಒಂದು ಶಾಂಪಲಿಗೆ ಒಂದು ಹೇಳಿದ್ದೀನಿ, ಎಲ್ಲವನ್ನೂ ಹೇಳಿದ್ರೆ ಆ ಎತ್ತರ ಸ್ಥಾನದಲ್ಲಿ ಇರೋರು ಇನ್ನೊಬ್ರಿಗೆ ಬೆಟ್ ಮಾಡಿ ತೋರ್ಸಕ್ಕೆ ಹೋದರೆ ಅವ್ರ ಮುಖಕ್ಕೂ ಮಸಿ ಬಳಿಯುತ್ತೆ ಅನ್ನೋದನ್ನು ಎಚ್ಚರ ಇಟ್ಕೊಂಡು ಅವ್ರು ಮಾತಾಡಬೇಕು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.